ವರ್ಷಕ್ಕೊಮ್ಮೆ ಮಳೆಗಾಲದ ಋತುಮಾನದಲ್ಲಿ ಎಲ್ಲಿಂದಲೋ ಬಂದು ಕಾರವಾರದ ಪಿಕ್ಕಳೆ ರಸ್ತೆಯಲ್ಲಿರುವ ಬೃಹತ್ ರೇನ್ ಟ್ರೀ ಮೇಲೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡುವ ಶಿಳ್ಳೆ ಬಾತುಕೋಳಿ ಈ ಬಾರಿಯೂ ಬೃಹತ್ ಮರದ ಪೊಟರೆಯಲ್ಲಿ ಸದ್ದಿಲ್ಲದೆ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಈ ಜಗತ್ತಿಗೆ ಪರಿಚಯಿಸಿದೆ. ಎಲ್ಲಿಂದಲೋ ಹಾರಿ ಬಂದು ಬೃಹತ್ ಮರ ಆಶ್ರಯಿಸುವ ಶಿಳ್ಳೆ ಬಾತುಕೋಳಿ ಮರದ ಪೊಟರೆಗಳಲ್ಲಿ ಮೊಟ್ಟೆಯಿಟ್ಟು ಮರಿಯಾಗಿ ಮರಿಗಳು ನಡೆಯುವಷ್ಟು ದೊಡ್ಡದಾದ ಮೇಲೆ ಅವುಗಳನ್ನ ಮರದ ಮೇಲಿಂದ ಕೆಳಕ್ಕೆ ದೂಡಿಬಿಡುತ್ತದೆ. ಶನಿವಾರ ಕೂಡ ಇದೇ ರೀತಿ ತನ್ನ 11 ಸುಂದರ ಮರಿಗಳನ್ನ ತಾಯಿ ಬಾತುಕೋಳಿ ಮರದ ಮೇಲಿಂದ ದೂಡಿದೆ. 11 ಬಾತುಕೋಳಿ ಮರಿಗಳಲ್ಲಿ ಒಂದು ಪೆಟ್ಟು ಮಾಡಿಕೊಂಡಿದ್ದು ಇದನ್ನ ಕಾಗೆಯೊಂದು ಎತ್ತಿಕೊಂಡು ಹೋಗಿದೆ. ಉಳಿದ 10 ಮರಿಗಳು ಕಳೆದ ವರ್ಷದಂತೆಯೇ ಈ ವರ್ಷವೂ ಇಲ್ಲಿನ ಪಿಕಳೆ ರಸ್ತೆಯ ಫುಟ್ಪಾತ್ ಮೇಲೆ ಓಡಾಡಿ ಅಲ್ತಾಫ್ ಶೇಖ್ ಅವರ ನ್ಯೂಲೂಕ್ ಆಪ್ಟಿಕ್ಸ್ ಅಂಗಡಿ ಪ್ರವೇಶಿಸಿವೆ. ಶಿಳ್ಳೆ ಬಾತುಕೋಳಿ ಮರಿಗಳನ್ನ ಹಾಗೂ ತಾಯಿಯನ್ನ ಬೀದಿ ನಾಯಿಗಳಿಂದ ರಕ್ಷಿಸಿದ ಅಲ್ತಾಫ್ ಶೇಖ್ ಕರಾವಳಿ ಮುಂಜಾವು ಡಿಜಿಟಲ್ ಮೂಲಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಅರಣ್ಯ ಇಲಾಖೆಯ ಉರಗ ಸ್ನೇಹಿ ಫಾರೆಸ್ಟರ್ ಗೋಪಾಲ್ ನಾಯ್ಕ್ ಹಾಗೂ ಡಿಆರ್ಎಫ್ಒ ದ್ಯಾಮಣ್ಣ ಕೊಳ್ಳಿ ಸ್ಥಳಕ್ಕೆ ಧಾವಿಸಿ ಬಂದು ಶಿಳ್ಳೆ ಬಾತುಕೋಳಿ ಹಾಗೂ ಅದರ ಮರಿಗಳನ್ನ ರಕ್ಷಿಸಿ ಪೆಟ್ಟಿಗೆಯಲ್ಲಿ ಇರಿಸಿ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಒಯ್ದು ಇಲ್ಲಿನ ಕೆರೆಯಲ್ಲಿ ಈ ಶಿಳ್ಳೆ ಬಾತುಕೋಳಿ ಹಾಗೂ ಮರಿಗಳನ್ನ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ತಾಯಿ ಬಾತುಕೋಳಿ ಹಾಗೂ ಮರಿಗಳು ಪರಸ್ಪರ ಶಿಳ್ಳೆಗಳ ಮೂಲಕ ಸಂವಹನ ನಡೆಸಿದ್ದು ನೀರಲ್ಲಿ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ತಾಯಿ ಬಾತುಕೋಳಿಯ ಬೆನ್ನತ್ತಿ ಮರಿಗಳು ನೀರಲ್ಲಿ ಸಾಗಿ ಹೋಗಿದೆ. 5-6 ವರ್ಷಗಳ ಹಿಂದೆ 7-8 ಗೂಡುಗಳು ಕಾರವಾರದಲ್ಲಿ ಕಂಡುಬರುತ್ತಿದ್ದವು. ಆದರೆ ಇತ್ತೀಚೆಗೆ ರಸ್ತೆ ಪಕ್ಕದಲ್ಲಿರುವ ಬೃಹತ್ ಮರಗಳನ್ನು ಕಡಿಯುತ್ತಿರುವ ಕಾರಣಕ್ಕೆ ಶಿಳ್ಳೆ ಬಾತುಕೋಳಿಗಳ ಗೂಡುಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಎನ್ನಲಾಗಿದೆ. ಕಳೆದ ವರ್ಷ ಕೂಡ ಶಿಳ್ಳೆ ಬಾತುಕೋಳಿಗಳು ಇಲ್ಲಿ ಬಂದಿದ್ದವು. ಶನಿವಾರ ಕೂಡ ಸುಮಾರು 11 ಮರಿಗಳು ಇಲ್ಲಿನ ಬೃಹತ್ ಮರಗಳಿಂದ ಕೆಳಗೆ ಬಿದ್ದಿದ್ದು ಇವನ್ನ ರಕ್ಷಿಸಲಾಗಿದೆ. ಅಲ್ಲ ಅಷ್ಟೇ, ಅದೇ ಅಷ್ಟು ಹಂಗೆ ಬೇಕು. ಇದು ಇದೇ ಬೇಕು ನೀರು? ಹೌದು. ಬಿಡ ಬಿಡಿ 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 ಬಿಡಿ, ನಿಮ್ಗೆ ಬೇಸರಿ ಹಾಕಿ ನೋಡಿ. ಅದು ತಾಯಿ ಇದ್ರಲ್ಲ ಹಾರ ಹೋಗ್ಬಿಡ್ತದೆ. ಈಗ ಮರಿ ಬಿಟ್ರಲ್ಲ, ತಾಯಿ ಅಲ್ಲೇ ಇರ್ತದೆ. ಎಲ್ಲ ಬಚ್ಚಿಗೆ ತಾಯಿ ತಾಯಿ ಬಿಡಬಾರ ಬಿಡಿ 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 ತಾಯಿ ಸಂಖ್ಯೆ ಈಗ ಕರ್ಕೊಳ್ತಾರೆ ನೋಡಿ. ಇಲ್ಲ ಫಸ್ಟಿಗೆ ತಾಯಿ ಬಿಟ್ಟರೆ ಏನಾಗುತ್ತೆ, ಅದು ದೂರ ಹೋಗ್ಬಿಡ್ತದೆ. ಫಸ್ಟ್ ಮರಿ ಬಿಟ್ಟರೆ ಅಂದರೆ ಅದು ಅಲ್ಲೇ ಇರ್ತದೆ. ಸೂಪರ್ ನೋಡಿ, ವಿಷಯ ಆಯ್ತು ಅವರಿಗೆ. ಈಗ ಉಳಿತಂತೆ ಅಲ್ಲಿ ಸಿಗ್ನಲ್ ಕೊಡ್ತದೆ. ಏನು ದೇವರು ಏನು ಕೊಟ್ಟಿದ್ದು ನೋಡಿದ್ದೇವೆ. ನೀವು ಕಪ್ಪಿಕ್ಸ್ ಮಲ್ಲಿಗ ಇದೇ ಸೇಮ್ ತಿಂಗಳಲ್ಲಿ ಮುನಿ ವರ್ತನೆ ಬಂದಿತ್ತಿದ್ದು ಓರ್ ವರ್ತನ ಈ ವರ್ತನೆ ಬಂದಿದ್ದಲ್ಲಿ ಒಟ್ಟು 11 ಮರಿ ಮೇಲಿಂದ ಕೆಳಗೆ ಬಿದ್ದಿತ್ತು. ಅದರ ಒಂದು ಸತ್ತು ಇತ್ತು. ಆ ಸತ್ತು ಕೂಡಲೇ ಕಾಯಕ ತೊಗೊಂಡು ಹೋಗಿದ್ದರು. ಮತ್ತು ಆ ತಾಯಿ ಬಂದು ನಮಗೆಲ್ಲ ಇದು ಮಾಡಿದ್ರು ತೊಗೊಳ್ಳಿಕ್ಕೆಲ್ಲ. ತುಂಬ ಜನ ಜಮಾ ಆಗಿದ್ದಾರಲ್ಲ, ಎಲ್ಲರೂ ವಿಡಿಯೋ ತೊಗೊಂಡಿದ್ದಾರೆ. ಅಂದರೆ ಎಲ್ಲ ಖುಷಿಯಾಯ್ತು ಎಲ್ಲನೂ. ಮತ್ತು ನಾನು ತೊಗೊಂಡು ಒಳಗೆ ಇಟ್ಕೊಂಡು ಆ ಮರಿ ಒಳಗೆ ಬಂದು ತಾಯಿ ಒಳಗೆ ಬಂದು ಮತ್ತು ಎಷ್ಟೊಟ್ಟಿಗೆ ಅವ್ರು ಬಂದರು. ಬಂದು ಈಗ ನಾನು ಎಲ್ಲಿ ಬಿಡೋದು, ತ್ರಿಪಾಟಿಗೆ ಬಿಡ್ತಾರೆ ಮರಿಗೆಲ್ಲ. ಅದರಿಂದ ಹೊರ್ತಾ ಬರ್ತದೆ, ಅದು 10-12 ಮರಿ ಆಗ್ತದೆ. ಸೂಪರ್. ಪ್ರತಿ ವರ್ಷ ಮುಂಗಾರಿನ ಅವಧಿಯಲ್ಲಿ ಈ ಶಿಳ್ಳೆ ಬಾತುಕೋಳಿಗಳು ಬಂದು ದೊಡ್ಡ ಮರದ ಪೊಟರೆಯಲ್ಲಿ ಮರಿ ಇಡುತ್ತವೆ. ಒಂದು ವೇಳೆ ತಂದೆ ತಾಯಿ ಇಲ್ಲದೆ ಕೇವಲ ಮರಿಗಳು ಸಿಕ್ಕಲ್ಲಿ ಇಂಥವುಗಳನ್ನ ಕೆರೆಗಳಲ್ಲಿ ಬಿಟ್ಟರೆ ಇದೇ ಜಾತಿಯ ಬೇರೆ ಹಕ್ಕಿಗಳು ತಮ್ಮ ಮಕ್ಕಳಂತೆ ಪೋಷಿಸುತ್ತವೆ. ಇನ್ನು ಈ ಬಾರಿ ಶಿಳ್ಳೆ ಬಾತುಕೋಳಿಗಳ ಗೂಡು ಕಡಿಮೆ ಕಂಡು ಬಂದಿದೆ. ಗೋಪಾಲ್ ನಾಯ್ಕ್ ಅಂತ ಹೇಳ್ಬಿಟ್ಟು ಬೀಟ್ ಪಾರಷ್ಟು ಕಾರವಾರ. ನಾವು ಈಗ ನಾವೇನು ಈಗ ಹಕ್ಕಿ ಏನು ಹೊಂಡದಲ್ಲಿ ಬಿಟ್ಟಿವಿ ಅಥವಾ ಕೆರೆದಲ್ಲಿ ಬಿಟ್ಟಿವಿ, ಅದರ ಹೆಸರು ಶಿಳ್ಳೆ ಬಾತುಕೋಳಿ ಅಂತೇಳಿ ಕನ್ನಡದಲ್ಲಿ ನಾವು ಕರಿತೇವೆ. ಅದು ಇಂಗ್ಲೀಷಲ್ಲಿ ಹೇಳಿಬಿಟ್ಟು ಅಂತೇಳಿದ್ರೆ ಅದು ಲೇಸರ್ ವಿಜಿಲಿಂಗ್ ಡಕ್ ಅಂತ ಹೇಳಿಬಿಟ್ಟು. ಇದು ಪ್ರತಿ ವರ್ಷ ಮಾನ್ಸೂನಿಗೆ ಬೇರೆ ಕಡೆಯಿಂದ ಬರ್ತದೆ. ಅಂದರೆ ಜೌಗು ಪ್ರದೇಶ ಎಲ್ಲಿ ಜಾಸ್ತಿ ಇದೆಯೋ ಅದನ್ನು ಅರಸ್ಕೊಂಡು ಅವು ಬರುವಂಥದ್ದು. ಅವಕ್ಕೆ ಮ್ಯಾಪು ತನ್ನ ವಂಶವಾಹಿನಿ ಮುಖಾಂತರನೇ ಅವು ಬಂದಿರ್ತದೆ ಮ್ಯಾಪು, ತಾನು ಎಲ್ಲಿ ಉಳಿಬೇಕು ತಾನು ಎಲ್ಲಿ ಬರಬೇಕು ಅನ್ನೋದು. ಹೀಗೆ ಅವು ಪ್ರತಿ ಸಲನೂ ಸಹ ನಗರದ ಏನು ರಸ್ತೆ ಬದಿಯಲ್ಲಿರುವಂಥ ದೊಡ್ಡ ದೊಡ್ಡ ಮರಗಳಲ್ಲಿ ಪೊಟ್ರೆ ಇದ್ದಲ್ಲಿ ಅವು ಗೂಡು ಕಟ್ತವೆ. ಗೂಡು ಅಂದರೆ ಪೊಟ್ರೆಯಲ್ಲೇ ಅವು ಮೊಟ್ಟೆ ಇಡ್ತವೆ. ಸುಮಾರು 1-14 ಒಂದು ಮೊಟ್ಟೆ ಇಡುವಂಥದ್ದು. ಆಮೇಲೆ ಮೊಟ್ಟೆಯಿಂದ ಇನ್ನೇನು 3 ತಿಂಗಳವರೆಗೂ ಅವು ಮರಿಗಳಾದ ನಂತರ ಅವು ಮೇಲಿಂದ ಅವು ಕೆಳಗಡೆ ಬೆಳೆಸ್ಕೊಳ್ತವೆ ಮರಿಗಳನ್ನು. ಆಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿರುವಂಥ ಸಣ್ಣ ಸಣ್ಣ ನಾಲೆ ಅಥವಾ ಸಣ್ಣ ಒಂದು ಕೆರೆಗಳಲ್ಲಿ ಅವು ಮರಿಗಳನ್ನು ತಗೊಂಡು ಹೋಗಿ ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡ್ತಾವೆ. ಅದಾದ ನಂತರ ಅವು
ಹಾರ್ಲಿಕ್ಕೆ ಪ್ರಬುದ್ಧವಾದ ನಂತರ ಅವು ಏನಾಗ್ತಾವೆ ಅಂತ ಹೇಳಿದ್ರೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ಅವು ಸ್ವತಂತ್ರವಾಗಿ ಅವು ಬದುಕಳ್ತವೆ. ಇದರಲ್ಲಿ ಈ ಹಕ್ಕಿಯಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ನಮ್ಮಲ್ಲಿ ತಂದೆ ತಾಯಿ ಅದ ಮರಿಗಳನ್ನು ಬಿಟ್ಟು ಬೇರೆ ಕಡೆ ಎಲ್ಲರೂ ಇದ್ದಲ್ಲಿ ಕೇವಲ ಮರಿಗಳು ಮಾತ್ರ ನಮಗೆ ಸಿಕ್ಕಿದ್ದಲ್ಲಿ ಅದೇ ಜಾತಿಯ ಹಕ್ಕಿಗಳು ಏನಾದರೂ ಆ ಕೆರೆಯನ್ನು ಅಥವಾ ಬೇರೆ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಒಂದು ಪೋಂಡಿದ್ದಲ್ಲಿ ನಾವು ಬಿಟ್ಟಲ್ಲಿ ಬೇರೆ ಹಕ್ಕಿಗಳು ಅಂದರೆ ಅದದ್ದೇ ಪ್ರಭೇದದ ಹಕ್ಕಿಗಳು ಕರ್ಕೊಂಡು ಆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತವೆ. ಈ ರೀತಿ ಇದರಲ್ಲಿರುವಂಥದ್ದು. ಗೋಕರ್ಣದ ಹರಿಹರೇಶ್ವರ ವೇದವಿದ್ಯಾಪೀಠದ ವತಿಯಿಂದ ಮತ್ತೊಬ್ಬರ ಶ್ರೀ ಧಾರಾನಾಥ ದೇವ ಶ್ರೀ ಕ್ಷೇತ್ರ ಧಾರೇಶ್ವರ ಇವರ ಆಶ್ರಯದಲ್ಲಿ ಲೋಕಕಲ್ಯಾಣಾರ್ಥವಾಗಿ ನಡೆದ ಶಾಕಲ ರುಕ್ ಸಂಹಿತ ಮಹಾಯಾಗ ಧಾರೇಶ್ವರದ ಶ್ರೀ ಧಾರಾನಾಥ ಸನ್ನಿಧಾನದಲ್ಲಿ ಶನಿವಾರ ಸುಸಂಪನ್ನವಾಯಿತು. ಒಂದು ವಾರ ನಡೆದ ದೈವಿಕ ಕಾರ್ಯಕ್ರಮದಲ್ಲಿ ಮಹಾಸಂಕಲ್ಪ, ಗಣೇಶ ಪೂಜೆ, ದೇವತಾ ಪ್ರಾರ್ಥನೆ, ಋಗ್ವೇದ ಸಂಹಿತಾ ಯಾಗ, ಚತುರ್ವೇದ ಪಾರಾಯಣ, ಋಗ್ವೇದ ದಶಗ್ರಂಥ ಪಾರಾಯಣ, ಪಾರಾಯಣ ಪೂರ್ವಕ ಪ್ರತಿದಿನ ಸಂಜೆ ಶಾಂತಿಪಾಠ, ಸಾಯಂ ಪೂಜಾ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿತು. ಕೊನೆಯ ದಿನ ಮಹಾಪೂರ್ಣಾಹುತಿ, ಧಾರಾನಾಥ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಪೂರ್ವಕ ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆಯೊಂದಿಗೆ ಸುಸಂಪನ್ನವಾಗಿದೆ. ವೇದವಿದ್ವಾನ್ ಗಣಪತಿ ಶಿವರಾಮ್ ಹಿರೇ ಮಾರ್ಗದರ್ಶನದಲ್ಲಿ ಊರಿನ ಹಿರಿಯರ, ವೇದ ವಿದ್ವಾಂಸರು, ಧಾರಾನಾಥ ಮಂದಿರದ ಪ್ರಧಾನ ಅರ್ಚಕರು ಪೂಜಾ ಕೈಂಕರ್ಯ ನೆರವೇರಿಸಿದರು. ಶ್ರೀ ಹರಿಹರೇಶ್ವರ ವೇದವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಉದಯ್ ಮಯ್ಯರ್, ಹರಿಹರೇಶ್ವರ ವಿದ್ಯಾಪೀಠದ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಹಕಾರ ನೀಡಿದರು. ಇದೇ ವೇಳೆ ಹರಿಹರ ವೇದ ವಿದ್ಯಾಪೀಠದಿಂದ ವಾರ್ಷಿಕವಾಗಿ ಕೊಡುವ ವೇದ ಬ್ರಹ್ಮ ಪಣಿರಾಜ ಗೋಪಿ ಪ್ರಶಸ್ತಿಯನ್ನ ವಿದ್ಯಾರ್ಥಿಗಳಾದ ಗಣರಾಜ ಉಪಾಧ್ಯಾಯ, ಪುಷ್ಕರ್ ಕೊರ್ಸೆ, ಅಭಿಷೇಕ್ ಅಡಿಯವರಿಗೆ ನೀಡಿ ಪುರಸ್ಕರಿಸಲಾಯಿತು. ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.